ನಮಸ್ಕಾರ ಹಬ್ಬದ ಟೈಮ್ ಅಲ್ಲಿ ಸಾಮಾನ್ಯವಾಗಿ ಆಗಂತದ್ದು ಏನು ಅಂದ್ರೆ ಎಲ್ಲೋ ಒಂದು ವಾರ ಹತ್ತು ದಿವಸದಿಂದ ತುಂಬಾ ಶ್ರದ್ಧೆ ಭಕ್ತಿಯಿಂದ ಡಯಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಅಥವಾ ಫಿಸಿಕಲ್ ಆಕ್ಟಿವಿಟಿನ ಒಂದಷ್ಟು ನಮ್ಮ ಜೀವನದಲ್ಲಿ ಮಾಡ್ತಾ ಇರ್ತೀವಿ ಕರೆಕ್ಟ್ ಆಗಿ ಹಬ್ಬದ ಟೈಮ್ ಅಲ್ಲಿ ನಾವು ಮಾಡಿರೋದೆಲ್ಲ ವ್ಯರ್ಥ ಆದಂಗ ಆಗುತ್ತೆ ಸೋ ಏನ್ ಮಾಡಬಹುದು ಹಬ್ಬದ ಟೈಮ್ ಅಲ್ಲಿ ಬೇರೆವರ ತರ ನಾವು ಏನ್ ಮಾಡಕ್ಕೆ ಸಾಧ್ಯ ಅಂದ್ರೆ ವೆರಿ ಸಿಂಪಲ್ ಸ್ವೀಟ್ಸ್ ತಿನ್ನಬೇಡ ಅಂತ ಅಲ್ಲ ಆದ್ರೆ ತಗೊಳ್ಳೋ ಸ್ವೀಟ್ಸ್ ನ ಪೋಷನ್ ಕಂಟ್ರೋಲ್ ಮಾಡ್ಕೊಳ್ಳಿ ಜೊತೆಗೆ ಹಬ್ಬದ ವಾತಾವರಣದಲ್ಲಿ ಎಷ್ಟೊಂದು ತರ ಅಡಿಗೆ ಇದ್ದಾಗ ನಿಮಗೆ ಯಾವುದು ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೋ ಅಂತ ಊಟದ ಪದಾರ್ಥಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಅವಾಗ ಹಬ್ಬದ ವಾತಾವರಣದಲ್ಲೂ ತಾವು ಇದ್ದಂಗ ಆಗುತ್ತೆ ಜೊತೆಗೆ ನೀವು ಕಷ್ಟಪಟ್ಟು ಡಯಟ್ ಮಾಡಿರೋದು ಯಾವುದು ಹಾಳಾಗೋಗಲ್ಲ ಸೋ ಡಯಟ್ ಅಂದಿದ ಕೂಡಲೇ ಕಡಿಮೆ ಊಟ ಮಾಡಿ ಅಂತ ಅಲ್ಲ ಆದ್ರೆ ಸರಿಯಾದ ಊಟ ಸರಿಯಾದ ಸಮಯದಲ್ಲಿ ಅಂಡ್ 10 ಪದಾರ್ಥದಲ್ಲಿ ಅಟ್ ಲೀಸ್ಟ್ ಕನಿಷ್ಠ ಪಕ್ಷ 8 ಪದಾರ್ಥ ದೇಹಕ್ಕೆ ಒಳ್ಳೆಯದು ತಗೊಂಡು ಇನ್ನೆರಡು ಒಂದಷ್ಟು ಚೀಟ್ ಮಾಡಿ ಏನ್ ಬೇಕಾದ್ರೂ ತಗೋಬಹುದು ಸಿಂಪಲ್ ಸಲಹೆ ಇಷ್ಟೊಂದು ಕ್ಲೈಂಟ್ಸ್ ಮೇಡಮ್ ಹಬ್ಬ ಟೈಮ್ ಅಲ್ಲಿ ನಾವು ಮಾಡಿರೋದೆಲ್ಲ ವ್ಯರ್ಥ ಆಯ್ತು ಅಂತ ಹೇಳ್ತಾ ಇದ್ರು ಸೋ ಅವರ ಈ ಪ್ರಶ್ನೆಗೆ ನಿಮ್ಮ ಜೊತೆಗೆ ಆ ಆನ್ಸರ್ ನ ಹಂಚಿಕೊತಾ ಇದ್ದೀನಿ